ಸಂಸ್ಕಾರ ಬೇಕು ಮನುಷ್ಯನಿಗೆ. ಹಾಗಾಗಿ ಸಂಸ್ಕಾರವಂತರಾಗ್ರಿ, ನಿಮ್ಮ ಮಕ್ಕಳ ಕರ್ಕೊಂಡ್ಬಂದು ಸಂಸ್ಕಾರ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತು ಜೋಕುಮಾರನ ಹುಣ್ಣಿಮೆ. ಇದಕ್ಕಿಂತ ಮುಂಚೆ ಒಂದು ಹಬ್ಬ ಬಂದಿತ್ತು, ಯಾವುದದು? ಗಣಪತಿ ಹಬ್ಬ. ಭಾದ್ರಪದ ಮಾಸದ ಚೌತಿ ದಿನ ಗಣಪತಿಯನ್ನ ಕೂರಿಸ್ತೀವಿ. ಗಣಪತಿ ಮತ್ತು ಈ ಜೋಕುಮಾರ ಇಬ್ಬರು ಕೈಲಾಸದ ಪುತ್ರರೇ. ಗಣಪತಿ ಶ್ರೀಮಂತ ದೇವರಾದ್ರ ಈ ಜೋಕುಮಾರ ಬಡವರ ದೇವರು. ಒಂದು ವಿಶೇಷ ಏನಂದ್ರ, ಗಣಪತಿ ಭೂಮಿಗೆ ಬಂದು ಶಿವಪಾರ್ವತಿಗೆ ವರದಿ ಕೊಡ್ತಾನಂತ, ಯಪ್ಪ ಭಾದ್ರಪದ ಮಾಸ ಅಂದ್ರೆ ಆಷಾಢದಲ್ಲಿ ಮಳೆ ಬಂದು ಬಿತ್ತಿ, ಶ್ರಾವಣ ಮಾಸದಲ್ಲಿ ಉತ್ತಮವಾಗಿರ್ತಕ್ಕಂತ ಬೆಳೆ ಬಂದು, ಆಲ್ರೆಡಿ ಭಾದ್ರಪದ ಒಂದು ಮಟ್ಟಕ್ಕೆ ಬಂದಿರ್ತಾವ ಬೆಳೆ, ಉತ್ತಮವಾಗಿರ್ತಕ್ಕಂಥ ಮಳೆ ಆಗೈತಿ, ಬೆಳೆ ಆಗೈತಿ, ಭೂಲೋಕ ಜನ ಸುಖವಾಗಿ ಆರಂತ ಗಣಪತಿಗಳಿಗೆ ವರದಿಯನ್ನು ಒಪ್ಪಿಸ್ತಾನಂತ. ಆದ್ರ ಈ ಜೋಕುಮಾರ್ ಮಾತ್ರ ಸತ್ಯದ ವರದಿಯನ್ನ ಕೊಡುವಂತಾನೆ. ಈ ಜೋಕುಮಾರ್ ಯಾರಂದ್ರ, ಜೋಕ್ ಎನ್ನುವಂತ ಋಷಿ ಮತ್ತು ಎಳೆ ಗೌರಿ ಎನ್ನುವಂತ ಆ ತಾಯಿ, ಅಂದ್ರೆ ಜೋಕು ಋಷಿಗಳು ಮತ್ತು ಎಳೆ ಗೌರಿ ಹುಟ್ಟಿರ್ತಕ್ಕಂಥವ್ನು ಈ ಜೋಕುಮಾರ. ಅವರು ದೊಡ್ಡ ಮಹಾಮುನಿಗಳು, ಜೋಕ್ ಮುನಿಗಳು. ಆದ್ರೆ ಅವರಿಗೆ ಸಂತಾನ ಪ್ರಾಪ್ತಿ ಆಗಿರೋದಿಲ್ಲ. ಶಿವನು ಕುರಿತು ಕಠೋರವಾಗಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಮಾಡ್ತಾರ. ಶಿವ ಅವ್ರಿಗೆ ಕರುಣಿಸಿ ಒಂದು ವರವನ್ನ ಕೊಡ್ತಾನೆ, ಏನಂದ್ರ ನಿಮ್ಮ ಮಗ ಏಳೇ ದಿನ ಬದುಕ್ತಾನ ಅಂತ ಮಗನನ್ನ ಕರುಣಿಸ್ತೀವಿ, ಆದ್ರೆ ಆ ಏಳು ದಿನ ಬದುಕ್ತಕ್ಕಂಥ ಮಗ ಕಾಮುಕನಾಗಿ ಬದುಕ್ತಾನೆ ಅಂತ ತಿಳ್ಕೊಂಡು ಆ ಋಷಿ ಮುನಿಗಳಿಗೆ ಆ ಪರಮಾತ್ಮ ಆ ದೈವ ಸಂಕಲ್ಪವನ್ನು ನೀಡ್ತದಂತ. ಹಾಗಾಗಿ ಅಷ್ಟಮಿ ದಿವಸ ಜೋಕುಮಾರ ಹುಟ್ಟುತ್ತಾನೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಜೋಕುಮಾರ ಹುಟ್ಟುತ್ತಾನೆ. ಜೋಕುಮಾರ ಒತ್ತುಗಡೆ ತಿರುಗ್ತಕ್ಕಂಥ ಕೆಲವೊಂದು ತಾಯಂದ್ರೆ ಏನಿದಲ್ಲ, ಅವು ಕೆಲವೊಂದು ಕುಟುಂಬಗಳಿಗೆ ಮೀಸಲಾಗಿವೆ. ಕೆಲವೊಂದು ಕಡೆ ಈ ಮಾದಾರ ಜನಾಂಗ, ಕೆಲವು ಕಡೆ ಈ ಬೇರೆ ಬೇರೆ ಜನಾಂಗ ಎಲ್ಲವೂ ಬರ್ತಿರತ್ತ. ಹಾಗಾಗಿ ಅವ್ರವ್ರ ಸಂಪ್ರದಾಯ ಅವ್ರವ್ರ ಊರ್ ಕಡೆ ಐತೆ, ಅದೇನೈತೆ ಮಾಡ್ತಾರ. ಆದ್ರ ಹಳ್ಳದೊಳಗ ಅಗಸರ ಮನೆ ಹುಡುಗಿ ಬಟ್ಟೆ ತೊಳೆಯುವಂತದ್ದನ್ನ ಅಕ್ಕಿ ಸೌಂದರ್ಯಕ್ಕೆ ಮಾರು ಹೋಗಿ ಜೋಕುಮಾರ ಅಕ್ಕಿನ ಆಸೆ ಪಡ್ತಾನ. ಆದ್ರ ಅಕ್ಕಿ ಅವನನ್ನ ಹೊಡೆದು ಈ ಕಲ್ಲು ಪಡಿಕೆ ಒಳಗೆ ಇಡ್ತಾಳ, ಕಲ್ಲು ಪಡಿಕೆ ಒಳಗ ಅವನನ್ನ ಕೊಲ್ತಾಳ ಅನ್ನುವಂಥದ್ದು ಅದೊಂದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದೊಂದು ಕಥೆ. ಹಾಗಾಗಿ ಜೋಕುಮಾರ್ ಐದನೇ ದಿನಕ್ಕ ಅವನಿಗೆ ಇದಾಗ್ತದ, ಆದ್ರೆ ಏಳನೇ ದಿನಕ್ಕೆ ಅವನನ್ನ ಕೊಲ್ತಾನೆ. ಆದ್ರೆ ಜೋಕುಮಾರ್ ನೆನ್ ತಯಾರು ಮಾಡ್ತಾರಂದ್ರ ಆ ಮಣ್ಣು ನೋಡ್ತಾರ, ಮಣ್ಣು ಮತ್ತೆ ಎಣ್ಣೆ, ಎಣ್ಣೆಯಿಂದ ಎರಡು ಮಡಿಸಿ ಜೋಕುಮಾರನ ಮಾಡ್ತಾರ. ಒಂದು ಕೈಯಾಗ ದೀಪ ಇಟ್ಟಿರ್ತಾರ, ಇನ್ನೊಂದು ಕೈಯಾಗ ಇದು ಇಟ್ಟು ಕಡುಬು ಮಾಡ್ತಾರ. ಒತ್ತಗ ಬಂದಿರ್ತಾರಲ್ಲ ಮೈ ತುಂಬ ಕಡುಬು ಹಾಕಿ ಜೋಕುಮಾರ ಮುಚ್ಚಿರ್ತಾರ, ಬೇನಿ ತಪ್ಪಲು ಇಡ್ತಾರ ಸುತ್ತ ಎಲ್ಲ ಬೇನಿ ತಪ್ಪಲು. ಅವಾಗ ಎಂತಿರ್ತಾರ, ಮಗನೇ ನೀ ಏನ್ ಹೆಚ್ಚ ಊರಿದ್ರು ಬೇನಿ ತಪ್ಪದಾಗ ಒಯ್ತಾರ, ನಿನ್ನ ಊರ್ದಂತಾರು ಬೇನಿ ತಪ್ಪದಾಗ ಒಯ್ತಾ ಇದ್ರು. ಆಮೇಲೆ ಬಹಳಷ್ಟು ದುಷ್ಟ ಶಕ್ತಿ ದುಷ್ಟ ಇರ್ತಕ್ಕಂತ ವ್ಯಕ್ತಿಗಳನ್ನ ಬೇನಿ ತಪ್ಪದಾಗ ಒಯ್ತಾರ. ಬೇನಿ ತಪ್ಪದಾಗ ಒಯ್ಯುವಂತದ್ದು ಏನೈತಂದ್ರ ಅವನು ಕಾಮಕ ಅಥವಾ ದೀರ್ಘಕಾಲಿಕ ರೋಗ ಅಂತ ಇದನ್ನ ಬೇಸ್ಕೊಂಡು ಹೋಗಿದ್ದೀವಿ ಅಂತ ಒಂದು ಕಾರಣ.